ಗಿಡದಿಂದ ಒಳ್ಳೇದನ್ನೆಲ್ಲ ಕಿತ್ಕೊಂಡ್ಬಂದು ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಒಂದು ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅದನ್ನ ತುಪ್ಪದಲ್ಲಿ ಹುರಿದು ಬೇರೆ ಅಡಿಕೆ ಜೊತೆ ಮಿಕ್ಸ್ ಮಾಡಿ ಅದರಲ್ಲಿ ತಿನ್ಬೋದು. ಇದನ್ನೇ ರೆಡಿಮೇಡ್ ಎಲೆ ಅಡಿಕೆ ಥರ ತಿನ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಅಡಿಗೆ ವ್ಲಾಗ್. ಇವತ್ತು ನಮ್ಮಅಮ್ಮ ನಾಗಮಣಿ ಅಂತ ಅವ್ರ ಹೆಸರು. ಇವತ್ತು ನಮ್ಗೆ ಡಿಫ್ರೆಂಟ್ ಆಗಿ ಬಣ್ಣ ಕಟ್ಟಿದ ಅಡಿಕೆ ಪುಡಿ ರೆಸಿಪಿನ ಹೇಳ್ಕೊಡ್ತಿದ್ದಾರೆ. ರೆಗ್ಯುಲರ್ ಆಗಿ ಬಣ್ಣ ಕಟ್ಟಿದ ಅಡಿಕೆ ಪುಡಿ ಈ ತರ ಸಿಗುತ್ತೆ, ಇದರ ಮನೆಯಲ್ಲೂ ಮಾಡ್ತಾರೆ. ಆದ್ರೆ ನಾವು ಮಾಡ್ತಿರೋದು ಇವತ್ತು ಡಿಫ್ರೆಂಟ್ ಆಗಿ ವಿಳೆದೆಳೆನ ಒಣಗಿಸಿ ಹುರಿದು ಪುಡಿ ಮಾಡಿ ಅದ್ರ ಜೊತೆ ಸುಣ್ಣನ ಎಲ್ಲ ಬೆರೆಸಿ ಮತ್ತೆ ಇನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಅನ್ನ ಬೆರೆಸಿ ನಾವು ಇವತ್ತು ಆ ರೆಸಿಪಿನ ತೋರಿಸ್ತಾ ಇದೀವಿ. ಇದೊಂದು ತುಂಬಾ ಟ್ರೆಡಿಷನಲ್ ರೆಸಿಪಿ, ಆದ್ರೆ ಯಾರು ಈ ತರ ಈಗಿನ ಟೈಮಲ್ಲಿ ನಾನಂತೂ ವಿಡಿಯೋ ನೋಡಿಲ್ಲ. ನಾನು ರಿಸರ್ಚ್ ಮಾಡಿ ಈ ಟಾಪಿಕ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಿಮಗೆಲ್ಲ ನಮ್ಮಅಮ್ಮ ಇವತ್ತು ತೋರಿಸ್ಕೊಡ್ತಾರೆ. ಬಣ್ಣ ಕಟ್ಟಿದ ಅಡಿಕೆಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ನೋಡಿ. ಕೊಬ್ಬರಿ 200 ಗ್ರಾಮು, ಅಡಿಕೆ 150 ಗ್ರಾಮು, ವಿಳ್ಳೆದೆಲೆ ತೊಳೆದು ಒಣಗಿಸಿ ಚೂರು ಮಾಡಿದಂಥದ್ದು ಇದು ಒಂದು 200 ಎಲೆಗಳು ಅಷ್ಟಿದೆ. ಜಾಪತ್ರೆ 1-5 ಗ್ರಾಮು, ಜಾಯಿಕಾಯಿ 1, ಪಚ್ಚಕರ್ಪೂರ 1-5 ಗ್ರಾಮು, ಲವಂಗ 1-5 ಗ್ರಾಮು, ಏಲಕ್ಕಿ 1-10 ಗ್ರಾಮು, ಸುಣ್ಣ ರುಚಿಗೆ ಬೇಕಾಗುವಷ್ಟು ತುಪ್ಪ, ಇದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಅಡಿಕೆ ಮತ್ತು ವಿಳ್ಳೆದೆಲೆ ಹುಡ್ಕೊಳ್ಳೋಕ್ಕೆ 50 ಗ್ರಾಮು ತುಪ್ಪ, ಮತ್ತು ಡೈಮಂಡ್ ಶುಗರು 200 ಗ್ರಾಮ್ ಬೇಕಾಗುತ್ತೆ. ನಾ ಹೇಳಿರೋ ಅಳತೆ ಪ್ರಕಾರ ಈ ಸಾಮಾನುಗಳನ್ನೆಲ್ಲ ಹುರ್ಕೊಂಡು ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಆಗ ಬಣ್ಣ ಕಟ್ಟಿದ ಅಡಿಕೆಯನ್ನ ಹೇಗೆ ಮಾಡೋದು ಅಂತ ವಿಡಿಯೋ ಮೂಲಕ ತಿಳಿಸ್ತೀನಿ. ಒಂದೊಂದಾಗಿ ಸಾಮಾನುಗಳನ್ನ ಹುರ್ಕೊಳ್ಳೋಣ. ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ತುಪ್ಪ ಹಾಕಿ ಅದು ಸ್ವಲ್ಪ ಕಾದ ನಂತರ ಅಡಿಕೆಯನ್ನು ಹುರ್ಕೊಳ್ಳೋಣ. ಸ್ಮೆಲ್ ಬರೋ ತನಕ ಹುರ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಇಂದ 5-6 ಮಿನಿಟ್ಸ್ ಅಡಿಕೆನ ಹುರ್ಕೋತಾ ಇದ್ದೀವಿ. ಅಡಿಕೆ ಆರಿದ್ಮೇಲೆ ಇದು ಒಂದ್ಸಲಿ ಮಿಕ್ಸಿ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು, ತರ್ತರಿಯಾಗಿ ಪೌಡ್ರ್ ಮಾಡಬೇಕು. ಆಮೇಲೆ ಬೇರೆ ಸಾಮಾನುಗಳ ಜೊತೆ ಹಾಕ್ಬಿಟ್ಟು ಕೊಬ್ಬರಿ, ಏಲಕ್ಕಿ, ಇದು ಲವಂಗ ಎಲ್ಲ ಹಾಕ್ಬಿಟ್ಟು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕ್ಕೋಬೇಕು. 5 ಮಿನಿಟ್ಸ್ ಆಯಿತು. ಈಗ ಅಡಿಕೆ ಹುರಿದಾಗಿದೆ. ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಬೇಸಿನ್ಗೆ. ನೋಡಿ, ಇದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜಾಪತ್ರೆ ಮತ್ತೆ ಲವಂಗ ಮತ್ತೆ ಏಲಕ್ಕಿ ಎಲ್ಲ ಹುರ್ಕೊಂಡು ಹಾಕೋತಿದ್ದೀನಿ. ಜಾಯಿಕಾಯಿ ಇದನ್ನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಜಾಯಿಕಾಯಿ ಜಾಪತ್ರೆ ಎಲ್ಲ ಹುರಿದು ಅಡಿಕೆ ಜೊತೆ ಹಾಕಿದ್ದೀನಿ. ಇವಾಗ ಕೊಬ್ಬರಿ ಹುರ್ಕೋತಾ ಇದ್ದೀವಿ. ಇದು ಎಷ್ಟೊತ್ತು ಹುರಿಬೇಕು? ಇದು ಸ್ವಲ್ಪ ರೋಸ್ಟ್ ಆಗುವವರೆಗೆ ಹುರಿಬೇಕು. ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ, ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ. ರೋಸ್ಟ್ ಆಗುವವರೆಗೆ ಹುರಿಬೇಕು. ಲೋ ಫ್ಲೇಮಲ್ಲ ಲೋ ಫ್ಲೇಮಲ್ಲಿ ಹುರಿಬೇಕು, ಇಲ್ಲಾಂದರೆ ಸೀದೋ ಹೋಗುತ್ತೆ. ಹುರ್ಕೊಂಡಾಯ್ತು, ಈಗ ಕೊಬ್ಬರಿ ಹುರ್ಕೊಂಡಾಯ್ತು. ಇದನ್ನ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಸಪ್ರೇಟ್ ಪ್ಲೇಟ್ಗೆ ಹಾಕ್ಬೇಕು? ಸಪ್ರೇಟ್ ಪ್ಲೇಟ್ ಕೆಂದ್ರೆ ಜಿಡ್ಡು ಅಡಿಕೆ ಮಿಕ್ಸಿ ಆಗಿ ವಿಳ್ಳೆದೆಲೆಯನ್ನ ಹಾಕೊಂಡು ರೋಸ್ಟ್ ಆಗೋ ತನಕ ಬೇಗ ಆಗುತ್ತೆ. ಒಂದು 5 ನಿಮಿಷ ಹುರ್ಕೋಬೇಕು. ಎಷ್ಟು
ಎಷ್ಟು ಹುರಿಬೇಕು? ಒಂದು 5 ನಿಮಿಷ. ಅದ್ರ ಅಷ್ಟು ಮುಟ್ಟಿದ್ರೆ ಪುಡಿ ಥರ ಆಗುತ್ತೆ. ಅಲ್ಲಿ ಬರೋ ಒಂದು 5 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಅವಾಗ ಗಮ್ ಅಂತ ಸ್ಮೆಲ್ ಬರುತ್ತೆ. ವಿಳ್ಳೆದೆಲೆ ಈ ಥರ ಜಾಸ್ತಿ ಇದ್ದರೆ ನಿಮ್ಮ ಮನೆಗಳಲ್ಲೋ ಅಥವಾ ಫ್ರೆಂಡ್ಸ್ ಮನೆಯಲ್ಲೋ ಇದ್ದರೆ ಈ ಥರ ಮಾಡಿಕೊಂಡು ವಿಳ್ಳೆದೆಲೆ ಅಡಿಕೆ ರೆಡಿಮೇಡ್ ಅಡಿಕೆನ ಮಾಡಿಕೊಂಡು ಒಂದು 6 ತಿಂಗಳವರೆಗೂ ಯೂಸ್ ಮಾಡಬಹುದು. ಅಡಿಕೆ ಎಲ್ಲ ಹುರ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಈ ವಿಳ್ಳೆದೆಲೆನೂ ಹುರ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಈಗ ಕರ್ಪೂರನೂ ವಿಳ್ಳೆದೆಲೆ ಹುರಿದಿರೋ ಅಡಿಕೆ ವಿಳ್ಳೆದೆಲೆ ಹುರಿದಿರೋ ಜೊತೆ ಹಾಕ್ತಾ ಇದ್ದೀನಿ. ಆಮೇಲೆ ಸುಣ್ಣನೂ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ. ಎಷ್ಟು ರುಚಿಗೆ ತಗೋ ಸ್ವಲ್ಪ ಒಂದು 10 ಗ್ರಾಮ್ ಅಷ್ಟು ಹಾಕು. ಇವಾಗ ಡೈಮಂಡ್ ಶುಗರ್ನ ವಿಳ್ಳೆದೆಲೆ ಅಡಿಕೆ ಜೊತೆ ಹುರಿದಿರೋ ವಿಳ್ಳೆದೆಲೆ ಅಡಿಕೆ ಜೊತೆ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನೈಸು ಅಲ್ಲ, ತುಂಬ ರಫು ಅಲ್ಲ, ತರ್ತ್ರಿಯಾಗಿ ಮಾಡ್ಕೊಳ್ಳೋಣ. ಒಟ್ಟಿಗೆ ಒಂದೇ ಸಲ ಆಗಲ್ಲ, ಇದನ್ನು ಬ್ಯಾಚ್ ಬೈ ಬ್ಯಾಚ್ ಒಂದೆರಡು ಟ್ರಿಪ್ ಹಾಕ್ಕೊಳ್ಳೋಣ. ಆಮೇಲೆ ಹೇಗೆ ಬರುತ್ತೆ ಟೇಸ್ಟು ಅಂತ ನೋಡೋಣ. ಫಸ್ಟ್ ಬ್ಯಾಚ್ ಆಗಿದೆ, ಹಾಕ್ತಾ ಇದ್ದೀನಿ. ಆಮೇಲೆ ಕೊಬ್ಬರಿ ಇನ್ನೊಂದ್ಸಲ ಕೊಬ್ಬರಿ ಸೇರಿಸಿ ಇನ್ನೊಂದ್ಸಲ ಮಿಕ್ಸಿ ಮಾಡೋದು ಲೈಟಲ್ಲಿ. ಈಗ ವಿಳ್ಯದಲ್ಲೆ ಮತ್ತು ಸುಣ್ಣ ಹಾಕಿ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಜೊತೆ ಮಾಡಿರುವಂಥ ಬಣ್ಣ ಕಟ್ಟಿದ ಅಡಿಕೆ ಪುಡಿ ರೆಡಿ ಆಗಿದೆ. ನಾರ್ಮಲ್ ಅಡಿಕೆ ಪುಡಿ ಇದು ನೋಡ್ತಿದ್ರಲ್ಲ ಡಿಫ್ರೆನ್ಸ್ ನೀವು ನೋಡಿ. ಇದರಲ್ಲಿ ವಿಳ್ಯದಲ್ಲೆ ಸುಣ್ಣ ಹಾಕಿಲ್ಲ, ಆದರೆ ಇದರಲ್ಲಿ ವಿಳ್ಯದಲ್ಲೆ ಸುಣ್ಣ ಇನ್ನೂ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ತೋರಿಸಿದ್ವಲ್ಲ ಹಾಕಿರೋ ಮಾಡಿರುವಂಥ ಬಣ್ಣ ಕಟ್ಟಿದ್ದೆ. ಇದನ್ನು ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಯಾಕೆಂದರೆ ಈ ಥರ ಟ್ರೆಡಿಷನಲ್ ರೆಸಿಪಿ ನಿಮಗೆಲ್ಲೂ ಸಿಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಚಿಕ್ಕದಾದ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಬಾಯ್.